ಋಷಿ ಋಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಸೊ ನಾನು ಇವತ್ತು ಬ್ಯಾಡಗಿಯಲ್ಲಿ ಇರತಕ್ಕಂತ ಒಂದು ಸೋಮೇಶ್ವರ ಕೋಲ್ಡ್ ಸ್ಟೋರೇಜ್ ಪ್ರೈವೇಟ್ ಲಿಮಿಟೆಡ್ ಗೆ ಬಂದಿದೆ. ಇದು ಒಂದು ಬ್ಯಾಡಗಿಯಲ್ಲಿಯೇ ಮೊಟ್ಟಮೊದಲ ಕೋಲ್ಡ್ ಸ್ಟೋರೇಜ್ ಇದು. ಇದರ ಒಂದು ಕೆಪಾಸಿಟಿ ಬಂದ್ಬಿಟ್ಟು 160,000 ಕೆಪಾಸಿಟಿ. ಇದರಲ್ಲಿ ಮೆಣಸಿನಕಾಯಿ ಇರಬಹುದು, ಅದೇ ರೀತಿಯಾಗಿ ಹುಣಸೆಹಣ್ಣು, ಅದೇ ರೀತಿಯಾಗಿ ಶುಂಠಿಗಳನ್ನು ಇಲ್ಲಿ ಒಂದು ಒಣ ಶುಂಠಿಗಳನ್ನು ಇಲ್ಲಿ ಶೇಖರಣೆ ಮಾಡಿರ್ತಾರೆ. ಸೋ ರೈತರಿಗೆ ಸೋ ಯಾವಾಗ ಇದರ ಒಂದು ಬೆಲೆ ಇರುತ್ತೆ ಅವಾಗ ಒಂದು ಮೆಣಸಿನಕಾಯಿ ಇರಬಹುದು, ಹುಣಸೆಹಣ್ಣು ಇರಬಹುದು, ಶುಂಠಿಯನ್ನು ಆ ಕೋಲ್ಡ್ ಸ್ಟೋರೇಜ್ ಇಂದ ಹೊರಗೆ ತೆಗೆದು ಮಾರಾಟ ಮಾಡುತ್ತಾರೆ. ಮತ್ತೆ ಮಾದೇಶ್ ಅಂತ ಹೇಳಬಿಟ್ಟು ಇದು ಸೋಮೇಶ್ವರ ಕೋಲ್ಡ್ ಸ್ಟೋರೇಜ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಸ್ಟೋರೇಜ್ ನೇಮ್ 2005 ಓಪನಿಂಗ್ ಆಗಿರೋದು. ಇಲ್ಲಿಗೆ 21 ವರ್ಷ ರನ್ನಿಂಗು. ಬ್ಯಾಡಗಿಯಲ್ಲಿ ಒಳ್ಳೆ ನೇಮ್ ಇದೆ. ನಾವು ಬಂದ್ಬಿಟ್ಟು ಎಲ್ಲ ಫಾರ್ಮರ್ಸು ಮತ್ತು ಇಲ್ಲಿ ಟೇಡರ್ಸು ಅವರೆಲ್ಲ ಸ್ಟಾಕ್ ಸ್ಟೋರೇಜ್ ಮಾಡ್ಕೊತೀವಿ. ಮತ್ತು ಹುಣಸೆಹಣ್ಣು ಮತ್ತು ಶುಂಠಿ ಮೆಣಸು ಈ ಮೂರು ಡ್ರೈ ಐಟಮ್ಸ್ ಮೂರು ಇದನ್ನ ನಾವು ಸ್ಟೋರ್ ಮಾಡ್ತೀವಿ. ಒಳ್ಳೆ ಇದು ಇದೆ. ಇವಾಗ ಫಾರ್ಮರ್ಸ್ ಅಂದರೆ ರೈತರೆಲ್ಲ ತೊಂಬಂದು ಇಲ್ಲಿ ಸ್ಟಾಕ್ ಮಾಡ್ತಾರೆ ಮತ್ತು ಟ್ರೇಡರ್ಸ್ನವರು ಸ್ಟಾಕ್ ಮಾಡ್ತಾರೆ. ಇದು ಎಷ್ಟು ಕೆಪಾಸಿಟಿ ಇದು ಇದೆ? ಕೆಪಾಸಿಟಿ ಬಂದ್ಬಿಟ್ಟು 1,60,000 ಸರ್ ಬ್ಯಾಕ್ ಲೆಕ್ಕ. ಫ್ಲೋರ್ ಬಂದ್ಬಿಟ್ಟು 6 ಫ್ಲೋರ್ ಇದೆ. 6 ಫ್ಲೋರಲ್ಲಿ ಇವಾಗ ನಾವು ಗ್ರೌಂಡ್ ಬಂದ್ಬಿಟ್ಟು ಹುಣಸೆಹಣ್ಣು ಶುಂಠಿ ಸ್ಟಾಕ್ ಮಾಡ್ತೀವಿ. ಮೇಲ್ಗಡೆಯಲ್ಲೆಲ್ಲ ಮೆಣಸು ಸ್ಟಾಕ್ ಮಾಡ್ತೀವಿ. ಒಳಗಡೆ ಟೆಂಪರೇಚರ್ ಎಷ್ಟು ಮೇಂಟೈನ್ ಮಾಡ್ತೀವಿ? ಒಳಗಡೆ ಟೆಂಪರೇಚರ್ ಬಂದ್ಬಿಟ್ಟು 3.5 to 4.5 ಮೇಂಟೈನ್ ಮಾಡ್ತೀವಿ. ಇವಾಗ ಕೂಲಿಂಗ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಈ ಥರ ನಾವು ಜಾಲಿ ಕಟ್ಟಿಗೆ ಇದು ಕೆಳಗಡೆ ತೆಂಗಿನ ಗಿಡ ಹಾಕಿರ್ತಾರೆ. ಇದು ಭಾಳ ಗಟ್ಟಿ ಬರುತ್ತೆ, ಯಾವುದೇ ಕಾರಣಕ್ಕೂ ಏನಾಗಲ್ಲ. ಎಷ್ಟು ನಾವು ಒಂದು ಕಾರಣಕ್ಕೆ ಬಂದ್ಬಿಟ್ಟು 100 to 110 ಚೀಲ ಸ್ಟೋರ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಯಾವುದು ಇದು ಆಗಲ್ಲ. ಸೊ ಒಳಗಡೆ ಈಗ ಒಂದು 3.5 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ 3.5 ಟೆಂಪರೇಚರ್ ಇದೆ. ಇಲ್ಲಿ ಬಂದ್ಬಿಟ್ಟು ಕಂಡೆನ್ಸರ್ ಟ್ಯಾಂಕ್ ಇರುತ್ತೆ, ಇಲ್ಲಿಂದ ವಾಟರ್ ಸರ್ಕ್ಯುಲೇಷನ್ ಇದಾಗಿ ಅದನ್ನು ಕೂಲಿಂಗ್ ಅದನ್ನು ಒಳಗಡೆ ಪೈಪ್ ಮುಖಾಂತರ ಕೂಲಿಂಗ್ ಇದು ಮಾಡುತ್ತೆ. ಮೇಲ್ಗಡೆ 4 ಮಷಿನ್ ಇರುತ್ತೆ, ಆ ಮಷಿನ್ ಮುಖಾಂತರ ಫ್ಯಾನ್ ಇದು ಮಾಡಿ ಕೂಲಿಂಗ್ ಸರ್ಕ್ಯುಲೇಷನ್ ಮಾಡುತ್ತೆ. ಫಾರ್ಮರ್ಸ್ಗೆ ಯಾವ ಥರ ಅನುಕೂಲ ಅಂದರೆ ನಾವು ಮಾರ್ಕೆಟ್ ಸಪೋಸ್ ಮಾರ್ಕೆಟಲ್ಲಿ ರೇಟ್ ತಂದಿದ್ದಾಗ ಅವರು ಇಲ್ಲಿ ಬಂದು ಸ್ಟೋರ್ ಮಾಡ್ತಾರೆ. ಸ್ಟೋರ್ ಮಾಡಿಬಿಟ್ಟು ಒಂದು 3-4 ಮಂತ್ಸ್ ಸ್ಟೋರ್ ಮಾಡಿದ್ಮೇಲೆ ಅದನ್ನು ಅವರು ರೇಟ್ ಬಂದಮೇಲೆ ಮಾರ್ಕೆಟಲ್ಲಿ ಅದನ್ನು ಮಾರಿಬಿಟ್ಟು ಹೋಗ್ತಾರೆ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.